गोर न्यूज के तमगेल स्वागत नानु निम्म मंजुनाथ लमाणे सायंकाल सुद्दी कार्यक्रम के स्वागत हागादरे बन्नी इवत्तिन सायंकालद हेडलाइन ऐन अंत नोडकोंबरोण बेंगळूरल्ली हण डबल माडि कोडुव ग्यांग 20 कोटि रूपाय नकली नोटु वशक्के ब्याडगियल्ली बंदाद बोर्वेल रैल्वे स्टेशन प्रयाणिकरिगे कुडियुव नीरिन तापत्रे ब्याडगि तालूकिनल्ली कडले बेळे हानि ರೈತರ ಸಂಕಷ್ಟಕ್ಕೆ ಮಧ್ಯ ರಸ್ತೆಯಲ್ಲಿ ಸ್ಕಿಡ್ ಆಗಿ ಬಿದ್ದ ಬೈಕ್ ಸವಾರ ಉಳಿದಿದ್ದೇ ಪವಾಡ ಉದ್ಯಾನದಿಂದ ತುಂಬಿರುವ ಬ್ಯಾಡಗಿ ಪುರಸಭೆ ಅದನ್ನು ನೋಡುವುದೇ ಒಂದು ಭಾಗ್ಯ ಮಾಜಿ ಪತ್ನಿಯ ಕತ್ತು ಸೀಳಿ ತಲೆ ಮೇಲೆ ಕಲ್ಲು ಹಾಕಿ ಎತ್ತಿಕೊಂಡ ಮಂಡ್ಯ ಜಿಲ್ಲೆಯಲ್ಲಿ ಈ ದುರ್ಘಟನೆ ರಾಜಧಾನಿ ಬೆಂಗಳೂರಲ್ಲಿ ನಕಲಿ ತುಪ್ಪ ಜಾಲ ಪತ್ತೆ ಎಂಐಎಂ ರಾಜ್ಯಾಧ್ಯಕ್ಷ ಉಸ್ಮಾನ್ ಘನಿ ಅವರ ಬಂಧನಕ್ಕೆ हिंदू संघटने प्रतिभटने अज्जी जो श्रीवल्ली डांस हाड़ी स्टेप हाकद टीम इंडिया आटगार हार्दिक पांड्य दाखले मुरद दाखले सरदार नलाल हण डबल वंचुत ग्यांग बेंगलूरी अमृतहल्ली पोलिस बंधी नटराज बालराज वेंकटेश राकेश बंधित आरोपी आगे ಸದ್ಯ ಆರೋಪಿಗಳಿಂದ 20 ಕೋಟಿ ರೂಪಾಯಿ ನಕಲಿ ನೋಟು ಎರಡು ಕಾರುಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಬ್ಯಾಡಗಿ ರೈಲ್ವೆ ನಿಲ್ದಾಣದ ಬಳಿ ಬೋರ್ವೆಲ್ ಒಂದು ಬಂದಾಗಿದೆ ಇದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ ಕುಡಿಯುವ ನೀರನ್ನು ಸೂಕ್ತ ರೀತಿಯಲ್ಲಿ ಸರಬರಾಜು ಮಾಡುವಂತೆ ಒತ್ತಾಯಿಸಿದ್ದಾರೆ ಇನ್ನು ಬ್ಯಾಡಗಿ ತಾಲೂಕಿನ ವಿವಿಧ ಹಳ್ಳಿಗಳಲ್ಲಿ ಕಡಲೆ ಬೆಳೆದ ರೈತರು ಸಂಕಷ್ಟ ಎದುರಿಸುತ್ತಿದ್ದಾರೆ ಆದರಿಂದ ಸರ್ಕಾರ ರೈತರ ಬೆಳೆಗೆ ಪರಿಹಾರ ನೀಡುವಂತೆ ಒತ್ತಾಯಿಸುತ್ತಾರೆ ಇನ್ನು ಮಳೆ ಬಂದ ರಸ್ತೆಯಲ್ಲಿ ಬೈಕ್ ಸವಾರನೊಬ್ಬ ಸ್ಕಿಡ್ ಆಗಿ ಬಿದ್ದು ಸ್ವಲ್ಪದರಲ್ಲೇ ಸಾವಿನಿಂದ ಪಾರಾದ ಘಟನೆ ಮಲೇಷಿಯಾದಲ್ಲಿ ನಡೆದಿದೆ ಇದೀಗ ಈ ವಿಡಿಯೋ ಸೋಶಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಉದ್ಯಾನದಿಂದ ತುಂಬಿರುವ ಬ್ಯಾಡಗಿ ಪುರಸಭೆ ಅದನ್ನು ನೋಡುವುದೇ ಒಂದು ಭಾಗ್ಯ ಬ್ಯಾಡಗಿ ಪುರಸಭೆಗೆ ಎಂಟ್ರಿ ಆಗುತ್ತಿದ್ದಂತೆ ಪುರಸಭೆ ಮುಂಭಾಗದಲ್ಲಿ ಸುಂದರ ಉದ್ಯಾನವನ ನಿರ್ಮಾಣ ಮಾಡಲಾಗಿದೆ ವಿವಿಧ ತಳಿಯ ಸೋ ಸಸಿಗಳನ್ನು ನೆಡಲಾಗಿದೆ ಅದೇ ರೀತಿಯಾಗಿ ಕೆಲಸ ಕಾರ್ಯಗಳಿಗೆ ಬರುವ ಜನರು ಕುಳಿತುಕೊಳ್ಳಲು ಆಸನ ವ್ಯವಸ್ಥೆ ಮಾಡಿದೆ ಇದರಿಂದ ಸಾರ್ವಜನಿಕರು ಪುರಸಭೆಗೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಇನ್ನು ಮಾಜಿ ಪತ್ನಿಯ ಕತ್ತು ಸೀಳಿ ತಲೆ ಮೇಲೆ ಕಲ್ಲು ಎತ್ತು ಹಾಕಿ ಕೊಂದ ಘಟನೆ ಮಂಡ್ಯ ಜಿಲ್ಲೆಯಲ್ಲಿ ನಡೆದಿದೆ ಮಂಡ್ಯದ ರಾಗಿ ಮುದ್ದನಹಳ್ಳಿ ಗ್ರಾಮದ ಶಾಲಿನಿ ಎಂಬ 34 ವರ್ಷದ ಯುವತಿ ಕೊಲೆಯಾದ ದುರ್ದೈವಿ ಕೆಲ ವರ್ಷಗಳ ಹಿಂದೆ ಇವರಿಬ್ಬರಿಗೂ ಡಿವೋರ್ಸ್ ಆಗಿದ್ದು ಇದರಿಂದ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದ ಆರೋಪಿ ಸುರೇಶ್ ನಿನ್ನೆ ರಾತ್ರಿ ಶಾಲಿನಿ ಮನೆಗೆ ಬಂದು ಬರ್ಬರವಾಗಿ ಹಲ್ಲೆ ಮಾಡಿದ್ದಾನೆ ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ರಾಜಧಾನಿ ಬೆಂಗಳೂರಿನಲ್ಲಿ ನಕಲಿ ತುಪ್ಪ ಜಾಲವೊಂದು ಪತ್ತೆಯಾಗಿದೆ ಕೆಎಂಎಫ್ ಅಧಿಕಾರಿಗಳು ಪರಿಶೀಲನೆ ನಡೆಸುತ್ತಿರುವ ಬೆಂಗಳೂರು ಹಾಗೂ ಮೈಸೂರು ಸೇರಿದಂತೆ ನಕಲಿ ನಂದಿನಿ ತುಪ್ಪ ಮಾರಾಟ ಜಾಲವೊಂದು ಪತ್ತೆಯಾಗಿದೆ ಮಾರ್ಕೆಟಿಂಗ್ ಕಾರ್ಪೊರೇಷನ್ ವಿರುದ್ಧ ಕೆಎಂಎಫ್ ಹೆಚ್ಚುವರಿ ನಿರ್ದೇಶಕ ಡಾಕ್ಟರ್ ಬಿಪಿ ಸುರೇಶ್ ನೀಡಿದ್ದ ದೂರು ಆಧರಿಸಿ ಪ್ರಕರಣ ದಾಖಲಿಸಲಾಗಿದೆ ಎಂಐಎಂ ರಾಜ್ಯಾಧ್ಯಕ್ಷ ಉಸ್ಮಾನ್ ಘನಿ ಬಂಧನಕ್ಕೆ ಆಗ್ರಹಿಸಿ ಹಿಂದೂ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆ ನಡೆಸಲಾಗಿದೆ ದೇಶ ವಿರೋಧಿ ಹೇಳಿಕೆ ನೀಡಿರುವ ಆರೋಪದ ಮೇಲೆ ಎಐಎಂಐಎಂ ಪಕ್ಷದ ರಾಜ್ಯಾಧ್ಯಕ್ಷ ಉಸ್ಮಾನ್ ಘನಿ ಹುಮನಾಬಾದ್ ಅವರನ್ನು ಬಂಧಿಸಿ ಗಡಿಪಾರು ಮಾಡಬೇಕೆಂದು ಇಳ್ಕಲ್ ಪಟ್ಟಣದಲ್ಲಿ ಹಿಂದೂ ಪರ ಸಂಘಟನೆಗಳು ಬೃಹತ್ ಪ್ರತಿಭಟನೆ ರ್ಯಾಲಿ ನಡೆಸಿದರು ಇನ್ನು ಅಜ್ಜಿ ಜೊತೆ ಶ್ರೀವಲ್ಲಿ ಹಾಡಿಗೆ ಟೀಮ್ ಇಂಡಿಯಾ ಆಲ್ರೌಂಡರ್ ಆಟಗಾರ ಹಾರ್ದಿಕ್ ಪಾಂಡ್ಯ ಸ್ಟೆಪ್ ಹಾಕಿದ್ದಾರೆ ಇನ್ನು ದಾಖಲೆಗಳನ್ನೆಲ್ಲ ಮುರಿದು ದಾಖಲೆಗಳ ಸರದಾರ ನಡಾಲ್ ಆಸ್ಟ್ರೇಲಿಯಾದ ಓಪನ್ 2027 ಪ್ರಶಸ್ತಿಯನ್ನು ಗೆಲ್ಲುವ ಮೂಲಕ ವಿಶ್ವ ದಾಖಲೆ ಮಾಡಿದ್ದಾರೆ ನಡಾಲ್ ಮತ್ತು ಸುದೀರ್ಘ ವೃತ್ತಿ ಜೀವನದ ಶೈಲಿಯಲ್ಲಿ ತಮ್ಮ ಯುದ್ಧವನ್ನು ತೋರಿಸಿ ಐತಿಹಾಸಿಕ ಕಮ್ಬ್ಯಾಕ್ ಮಾಡಿದ್ದಾರೆ
ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳಾಗಿತ್ತು. ಮತ್ತೆ ತಾಜಾ ಸುದ್ದಿಗಳೊಂದಿಗೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.